ಈ ಮನೆಯಲ್ಲಿ ಪ್ರತಿಯೊಂದು ವಸ್ತು ಚಿಕ್ಕ ಚಿಕ್ಕ ವಸ್ತುನು ಬಿಡದೆ ಈಕ್ವಲ್ ಆಗಿ ಪಾಲಾಗಿದೆ ಅಂತ ನಾನು ನೋಡ್ಕೋತೀನಿ ಕಾರ್ಪೆಟ್ಗಳು ಹೂಕೊಂಡಗಳು ಎಲೆಕ್ಟ್ರಿಕ್ ವಸ್ತುಗಳು ಅದು ಯಾಕೆ ಕಿಚನ್ನಲ್ಲಿ ಸ್ಪೂನಿಂದ ಹಿಡಿದು ಎಲ್ಲ ವಸ್ತುಗಳು ಕರೆಕ್ಟಾಗಿ ಪಾಲಾಗಿದೆ ಅಂತ ಚೆಕ್ ಮಾಡ್ತೀನಿ ನಿಂಗೇನ್ ತಲೆ ಕೆಟ್ಟಿದೆಯಲ್ಲ ಹರಿ ಏನ್ ಮಾತಾಡ್ತಿದ್ದೀಯ ಅಂತ ಜ್ಞಾನ ಇದೆಯಾ ಮನೆ ಪಾಲಾಗೋದಕ್ಕೆ ಸಹಾಯ ಮಾಡ್ತಿದ್ದೀಯಾ ಪರವಾಗಿಲ್ಲ ಚಿಕ್ಕಮ್ಮ ಅವಳಿಗೆ ಹೇಗ ಅನ್ಸುತ್ತೋ ಹಾಗೆ ಮಾಡ್ಲಿ ಆಸ್ತಿ ಪಾಲ್ ಮಾಡೋದರಲ್ಲಿ ಅವಳಿಗೆ ತುಂಬಾ ಅನುಭವ ಇರಬೇಕು ನೋಡಿದ್ರೇನೆ ಗೊತ್ತಾಗ್ತಿದೆ ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ ನಡಿ ಕೂತ್ಕೋ ನೋಡು ಆಸ್ತಿ ಡಿವೈಡ್ ಆಗ್ತಿರೋದು ಈ ಪ್ರಪಂಚದಲ್ಲಿ ಈ ಮನೆಲೇ ಮೊದಲೇನಲ್ಲ ಈ ಪ್ರಪಂಚ ಸೃಷ್ಟಿ ಆಯ್ತಲ್ಲ ಅವಸ್ಥಿಂದನು ಎಲ್ಲ ಪಾಲು ಆಗ್ತಾನೆ ಇದೆ ಮಹಾಭಾರತದಲ್ಲಿ ಕೌರವರು ಪಾಂಡವರೇ ಪಾಲಾಗ್ಲಿಲ್ವಾ ಇನ್ನು ನಮ್ದು ಯಾವ ಲೆಕ್ಕ ಹೇಳು ಅದರಲ್ಲೂ ಅತ್ತೆಮ್ಮ ಇತ್ತೀಚೆಗೆ ಪಾಲಾಗುವ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಏನಣಿ ಅಂದ್ರೆ ಏನ್ ಮಾತು ಅಂತ ಆಡ್ತಿದ್ರಾ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬಾರ್ದ ನೀವು ಮನೆ ಮುರಿಯೋ ಮಾತಾಡ್ತಿದ್ದೀರಲ್ಲ ನೀವು ಸರಿಯಾಗಿ ದುಡ್ಡಿದ್ದಿದ್ರೆ ಈ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಅಂಬಿಕಾ ಹತ್ರನೇ ಬೇಜಾನ್ ದುಡ್ಡಿರೋದು ನೀವು ಹೀಗಿರೋದ್ರಿಂದನೇ ಅಕ್ಕ ತಮ್ಮ ಡಿವೈಡ್ ಆಗೋ ಸ್ಥಿತಿಗೆ ಬಂದಿರೋದು ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ ಅಂತೆ ಈಗೇನೋ ನೀವು ನನಗೆ ಬೈತಾ ಇದ್ದೀರಾ ಆಗ್ಲೇ ಆಸ್ತಿ ಎಲ್ಲ ಡಿವೈಡ್ ಆಗಲಿ ಅಂತ ಹೇಳಿದ್ದೀ ಯಾರು ನಿಮ್ಮಿಂದ ತಾನೇ ಈ ಮಾತು ಬಂದಿತ್ತು ಹ್ಮ್ ನಾನೇ ಹೇಳಿದ್ದು ತುಂಬಾ ಕೋಪ ಬಂದಿತ್ತು ಬಾಯಿ ತಪ್ಪಿ ಅಂದೆ ಈ ಅಂಬಿಕಾ ಅದಕ್ಕೆ ಅಂಟಿಕೊಳ್ತಾಳೆ ಅಂತ ನನಗೇನು ಗೊತ್ತಿತ್ತು ಯಾವ ಗಳಿಗೆಯಲ್ಲಿ ಹೇಳಿಬಿಟ್ನೋ ಏನು ಅದೇ ನಿಜ ಆಗ್ತಿದೆ ಅಂಬಿಕಾ ಇಲ್ಲಿ ಕೇಳಮ್ಮ ಒಂದೊಂದು ಸಾರಿ ಒಂದೊಂದು ಡಿಸಿಷನ್ ಆಗ್ಬಿಡುತ್ತಮ್ಮ ಹೇಳಿಬಿಟ್ಟಿದ್ದೀನಿ ಅಂತ ಅದಕ್ಕೆ ಅಂಟಿಕೊಂಡಿರಬೇಕಾಗೇನಿಲ್ಲ ಈಗ ಇನ್ನೊಂದು ಸಾರಿ ಯೋಚನೆ ಮಾಡು ಎಲ್ಲಾದರೂ ಅಕ್ಕ ತಮ್ಮ ಡಿವೈಡ್ ಆಗೋದು ನೋಡಿದೀಯಾ